ಮಹದಾಯಿ ಯೋಜನೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ತೋರ್ತಾ ಇದೆ ಅಂತ ಸಚಿವ ಸಂತೋಷ್ ಲಾಡ್ ಅವರು ಆರೋಪಿಸಿದ್ದಾರೆ. ಮಹದಾಯಿ ಯೋಜನೆಯ ಬಗ್ಗೆ ಸಾಕಷ್ಟು ದಿನಗಳಿಂದ ಕೂಗು ಕೇಳಿ ಬರ್ತಾ ಇದೆ, ಆದರೂ ಕೂಡ ಪ್ರತಿ ಬಾರಿ ಇದನ್ನ ಕೇಂದ್ರ ಸರ್ಕಾರ ತಳ್ಳಿ ಹಾಕ್ತಾ ಇದೆ, ಇದನ್ನ ಯಶಸ್ವಿಗೊಳಿಸೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ ಸಂತೋಷ್ ಲಾಡ್ ಅವರು. ಬನ್ನಿ, ಅವ್ರೇನ್ ಹೇಳ್ತಾ ಇದ್ದಾರೆ ನೋಡೋಣ. ಹಿಂದೆ ಡಬಲ್ ಎಂಜಿನ್ ಸರ್ಕಾರ ಇದ್ದಾಗಲೂ ಕೂಡ ಯಾವುದೇ ಶಾಸಕರು ಅಥವಾ ಸಚಿವರು ಈ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಕೇವಲ ಬೇರೆ ಬೇರೆ ಯೋಜನೆಗಳನ್ನ ಯಶಸ್ವಿಗೊಳಿಸೋದ್ರಲ್ಲಿ ತಮ್ಮ ಸಮಯವನ್ನ ಹಾಳು ಮಾಡಿದ್ರೆ ಹೊರತು ಈ ಮಹದಾಯಿ ಯೋಜನೆ ಅಥವಾ ಕುಡಿಯುವ ನೀರಿಗಾಗಿ ಇರುವಂತಹ ಮಹತ್ವದ ಯೋಜನೆಯನ್ನ ಯಾರೊಬ್ಬರೂ ಕೂಡ ಯಶಸ್ವಿಗೊಳಿಸೋದ್ರ ಬಗ್ಗೆ ಯೋಚಿಸಿಲ್ಲ. ಅಲ್ಲದೆ ಕೇಂದ್ರ ಸರ್ಕಾರ ಈ ಒಂದು ವಿಚಾರದಲ್ಲಿ ಪ್ರತಿ ಬಾರಿ ಮಲತಾಯಿ ಧೋರಣೆ ತೋರ್ತಾ ಬಂದಿದೆ ಅಂತ ಆರೋಪಿಸಿದ್ದಾರೆ. ಕಾನ್ಫಿಡೆಂಟ್ ಸೊ ನಮಗೆ ನ್ಯಾಯ ಸಿಗುತ್ತೆ ಅಂತ ನಾನು ವೆರಿ ಕಾನ್ಫಿಡೆಂಟ್. ವಿ ಹ್ಯಾಡ್ ಟು ವೇಟ್ ಅಂಡ್ ವಾಚ್. ಸರ್, ಈಗ ಮಹದಾಯಿ ವಿಷಯದಲ್ಲಿ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ತಿರಸ್ಕಾರ ಮಾಡಿದೆ, ಅದನ್ನು ನಾವು ಈ ಕಡೆ ಬಂದು ನೀವು ಕೇಳಿರ್ತಕ್ಕಂಥ ಪಾರ್ಟಿ ಅವರೇ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅದಕ್ಕೆ ಕೊಟ್ಟಿದ್ದಾರೆ ಇದಕ್ಕೆ ಕೊಡಬಾರ್ದು ಅಂತ ನಾವು ಹೇಳಲ್ಲ. ಈಗ ಕೊಟ್ಟಿದ್ದಾರೆ ಕೊಡಲಿ, ಇದಕ್ಕೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಕ್ಕಂಥ ನಮ್ಮ ಪ್ರಶ್ನೆ ಇದೆ, ಅದು ನೀವು ಕೇಳಿಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ. ಅಲ್ಲ ಸರ್, ಈಗ ಮೋದಿ ಅವರು ಕೂಡ ಆ ಕರೆಂಟ್ ಇದಕ್ಕೆ ಸಂಬಂಧಪಟ್ಟ ಪತ್ರ ಬರೀತಾರೆ, ಮಹದಾಯಿ ಯಾಕೆ ಎಂಟರ್ ಆಗೋದಿಲ್ಲ? ನೀವು ಅದನ್ನ ಕೇಳ್ಬೇಕು, ನೀವು ಕೇಳ್ಬೇಕು, ನಮ್ಮನ್ನ ಕೇಳ್ತಾರದು. ನಮ್ಮ ಆನ್ಸರ್ ಅದ್ರಿ, ನಮ್ಮ ಆನ್ಸರ್ 10 ವರ್ಷದಿಂದ ಬರೀ ಇದೇನು ಇಡೀ ದೇಶದಾಗ ಅಂತ ಹೇಳ್ತಿರೋದು. ಅವರು ಮಾದಾಯ ವಿಷಯದಲ್ಲಾಗಿರಲಿ, ಕಳಸಾ ಬಂಡಿ ವಿಷಯದಲ್ಲಾಗಿರಲಿ, ಅವ್ರದ್ದೇ ಸರ್ಕಾರಗಳಿದಾವಲ್ವಾ, ರಾಜ್ಯದಲ್ಲಿ ಅವ್ರದ್ದೇ ಸರ್ಕಾರ ಇತ್ತು, ಕೇಂದ್ರದಲ್ಲಿ ಅವ್ರದ್ದೇ ಸರ್ಕಾರ ಇತ್ತು, ಎಲ್ಲ ಬಂದು ಭಾಷಣಗಳು ಬಿಗಿದೋದ್ರು, ವರ್ಕ್ ಆರ್ಡರ್ಗಳು ತಂದರು, ವರ್ಕ್ ಕೆಲಸ ಮಾಡಿದ್ರು. ನೀರಿನ ವಿಷಯ ಬಂದಾಗ, ಕರ್ನಾಟಕ ವಿಷಯ ಬಂದಾಗ ಯಾವ ರೀತಿಯಾದಂಥ ಮಲತಾಯಿ ಧೋರಣೆ ಆಗಿದೆ ಅಂತ ತಮಗೆಲ್ಲ ಗುರುತಿದೆ. ಅದೇ ಪ್ರಶ್ನೆ ನಾವು ಕೇಳ್ತಾ ಇರತಕ್ಕಂಥದ್ದು, ಯಾಕೆ ಮಾಡ್ತಾ ಇಲ್ಲ? ಸೊ ಇದು ನೀವು ಸಾರ್ವಜನಿಕರ ಹತ್ರ ಒಯ್ಯಿರಿ, ಇಂಥ ಒಂದು ಕೆಲಸ ದಯಮಾಡಿ ಮೋದಿ ಸಾಹೇಬರೇ ಬಿಡ್ರಿ. ಯಾವ ಇಶ್ಯೂ ಇರ್ತವೆ ನಮ್ಮ ಕರ್ನಾಟಕದ ಇಶ್ಯೂ ಬಂದಾಗ, ಯಾವತ್ತೂ ಕಳೆದ 10 ವರ್ಷದಿಂದ ಇದೇ ರೀತಿಯಾದಂಥ ಧೋರಣೆ ಆಗಿದೆ ಕೇಂದ್ರ ಸರ್ಕಾರದಿಂದ.